ಕನ್ನಡನಾಡಿನ ಪವಿತ್ರ ಪುಣ್ಯಕ್ಷೇತ್ರ ಸಿದ್ಧಗಂಗಾ ಮಠ. ಸಿದ್ಧಗಂಗೆಯ ಸಡಗರಕ್ಕೆ ಪಾರವೇ ಇಲ್ಲ. ಕ್ಷೇತ್ರದ ಬೆಳಕಾಗಿರುವ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗೆ 110 ತುಂಬಿತು. ಅವರ ಮಾರ್ಗದರ್ಶನದಲ್ಲಿ ಮಠ ಪಡೆದಿರುವ ಕ್ರಿಯಾಶೀಲ ಆಯಾಮಗಳದ್ದೆ ಒಂದು ಹೆಗ್ಗಳಿಕೆ. ಇದು ಸಿದ್ಧಗಂಗೆಯ ಬೆಳಕಿನ ಕಥೆ. ಸಿದ್ಧಗಂಗೆಯ ನಡೆದಾಡುವ ದೇವರಿಗೆ 110 ತುಂಬಿತು. ಕ್ಷೇತ್ರದಲ್ಲಿ 100 ವರ್ಷಗಳಿಗೂ ಹಿಂದೆ ಹಚ್ಚಿದ ಅಡುಗೆಯೋಲೆ ಆರಿದ್ದಿಲ್ಲ. ಕಾಯಕಯೋಗಿ ಶಿವಕುಮಾರ ಸ್ವಾಮಿಗಳ ಬದುಕೇ ಭವ್ಯ ಬೆಳಕು. ಸಿದ್ಧಗಂಗಾ ಕ್ಷೇತ್ರಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ಸುಮಾರು 6 ಶತಮಾನಗಳ ಐತಿಹಾಸಿಕ ಹಿನ್ನೆಲೆಯುಳ್ಳ ಮಠದ ಸಂಸ್ಥಾಪಕರು ಗೋಸಲ ಸಿದ್ದೇಶ್ವರರು. ಹರದನಹಳ್ಳಿಯಲ್ಲಿ ಸ್ಥಾಪಿಸಲ್ಪಟ್ಟ ಶೂನ್ಯ ಸಿಂಹಾಸನದ ಪ್ರಭುಗಳಾದ ಸಿದ್ದೇಶ್ವರರು ಸಿದ್ಧಗಂಗಾ ಕ್ಷೇತ್ರವನ್ನ ಧರ್ಮ ಪ್ರಸಾರ ಕೇಂದ್ರವನ್ನಾಗಿ ಮಾಡಿದ್ರು. ಮುಂದೆ ತೋಂಟದ ಸಿದ್ದಲಿಂಗೇಶ್ವರರು ಒಳಗೊಂಡಂತೆ ಅನೇಕ ಮಹಾನ್ ಸಾಧಕರ ಯೋಗಿಗಳ ತಪೋಭೂಮಿಯಾದ ಸಿದ್ಧಗಂಗಾ ಕ್ಷೇತ್ರದ ಮೂಲ ಜೀವ ದ್ರವ್ಯವೆಂದರೆ ಜಾತಿನ ದಾಸೋಹ ಮತ್ತು ಧರ್ಮದ ಜಾಗೃತಿ. ಅಂತಹ ಪುಣ್ಯಕ್ಷೇತ್ರದಲ್ಲಿನ ಭವ್ಯ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿರುವವರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. 12ನೆಯ ಶತಮಾನದಲ್ಲಿ ನಡೆದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಹರಿಕಾರರಾದ ಬಸವಾದಿ ಶರಣರ ವಿಚಾರಧಾರೆ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಅನುಷ್ಠಾನಗೊಳಿಸಿದವರು ತ್ರಿವಿಧ ದಾಸೋಹಿಗಳಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ನಡೆದಾಡುವ ದೇವರು ನಡೆದಾಡುವ ದೇವರು ಕಲಿಯುಗದ ಕಲ್ಪಕರು ನಿನ್ನ ಬಣ್ಣಿಸಲು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಉದ್ಧಾನ ಶಿವಯೋಗಿಗಳ ಅಣತಿಯಂತೆ 1941ರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ಪಟ್ಟಾಧಿಕಾರ ವಹಿಸಿಕೊಂಡ ಮೇಲೆ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪವೇ ಬದಲಾಗೋಯಿತು. ಸಾವಿರಾರು ಅನಾಥ ಮಕ್ಕಳಿಗೆ ವಾತ್ಸಲ್ಯ ತೋರುವ ಮಾತೃ ಹೃದಯಗಳಾದ ಶಿವಕುಮಾರ ಸ್ವಾಮಿಗಳಿಗೆ ಶಿಕ್ಷಣ ಎಂದರೆ ಅಚ್ಚುಮೆಚ್ಚು. ಶ್ರೀಗಳ ಕಾಲದಲ್ಲಿ ಸಿದ್ಧಗಂಗೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯೇ ನಡೆಯಿತು. ಬದುಕಿನ ಬೆಳಕಿಗೆ ಅಕ್ಷರವ ನೀಡಿದ ತ್ಯಾಗಮೂರ್ತಿ ದಿವ್ಯ ಶಕ್ತಿ ಕರುಣಾಳುವೆ ಸಂಸ್ಕೃತ ಶಾಲೆಯಿಂದ ಪ್ರಾರಂಭವಾಗಿ ಇಂದು ದೇಶದಲ್ಲೇ ಖ್ಯಾತಿಯಾದ ತಾಂತ್ರಿಕ ಕಾಲೇಜಿನವರಿಗೆ 100 ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಶ್ರೀಗಳ ದೂರದೃಷ್ಟಿಯ ಫಲ. ಸರ್ಕಾರದ ಶಾಲೆಗಳೇ ಇಲ್ಲದಿದ್ದ ಅನೇಕ ಕುಗ್ರಾಮಗಳಲ್ಲಿ ಜೋಳಿಗೆ ಹಿಡಿದು ಜನರಿಂದ ಬೇಡಿ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿದ ಮಹಾನ್ ಶಿಕ್ಷಣ ಪ್ರೇಮಿ ಶ್ರೀಗಳವರು. ಸ್ವತಃ ಶಿಕ್ಷಕರಾಗಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಅವರ ಜಾಡಿನ ದಹ ಅವರ್ಣನೀಯ. ಜನ್ಮ ಪುಣ್ಯ ಫಲವು ಕಲಿಸಿತು ನಿನ್ನ ದರ್ಶನದಿ, ಧನ್ಯನಾದೆನು ಗುರುವೆ ನಿನ್ನ ಪಾದ ಸ್ಪರ್ಶದಿ. ಪೂರ್ವ ಜನ್ಮ ಪುಣ್ಯ ಫಲವು ಕಲಿಸಿತು ನಿನ್ನ ದರ್ಶನದಿ, ಪೂರ್ವ ಜನ್ಮ ಪುಣ್ಯ ಫಲವು ಕಲಿಸಿತು ನಿನ್ನ ದರ್ಶನದಿ. ಜಾಟಿನ ದಾಸೋಹ, ಅನ್ನದಾಸೋಹದ ಜೊತೆಗೆ ಸಹಸ್ರಾರು ಬಡ ಮಕ್ಕಳಿಗೆ ಆಶ್ರಯ ನೀಡುವ ಮೂಲಕ ತ್ರಿವಿಧ ದಾಸೋಹಿಗಳೆಂಬ ಪ್ರೀತಿಯ ಅಭಿನಾಮ ಪಡೆದಿದ್ದಾರೆ ಶ್ರೀಗಳು. ಶರಣರು ಪ್ರತಿಪಾದಿಸಿದ ಸತ್ಯಶುದ್ಧ ಕಾಯಕ ಪ್ರಜ್ಞೆ ಹಾಗೂ ನಿಷ್ಕಾಮ ಭಾವದಿಂದ ನಡೆಯುತ್ತಿರುವವರು ಅವರು. ಧನ್ಯನಾದೆನು ಗುರುವೆ ನಿನ್ನ ಪಾದ ಸ್ಪರ್ಶದಿ, ಪೂರ್ವ ಜನ್ಮ ಪುಣ್ಯ ಫಲವು ಫಲಿಸಿತು ನಿನ್ನ ದರ್ಶನದಿ.
ಕಾಯಕದಲ್ಲಿ ಶ್ರೀಗಳವರಿಗೆ ಅಪಾರವಾದ ನಿಷ್ಠೆ. ಸ್ವತಃ ಮಠದ ಜಮೀನಿನಲ್ಲಿ ಅವರು ಕೃಷಿ ಕಾಯಕ ಮಾಡಿದ್ದಾರೆ. ನೂರಾರು ಗೋವು ಪ್ರಾಣಿ ಸಂಕುಲಗಳಿಗೆ ತಾಯಿಯ ಮಮತೆ ತೋರಿದ್ದಾರೆ. ಧರ್ಮ ಪ್ರಸಾರದ ದೃಷ್ಟಾರ ಅವರು. ಶರಣರ ವಿಚಾರಧಾರೆಯನ್ನು, ಶರಣ ಧರ್ಮವನ್ನ ನಾಡಿನಾದ್ಯಂತ ಪಸರಿಸಲು ಅವರು ಕೈಗೊಂಡ ಜಾಟಿನ ದಾಸೋಹದ ಪ್ರಸಾರ ಯಾತ್ರೆ ಅವಿಸ್ಮರಣೀಯ. ಶ್ರೀ ಸಿದ್ದಲಿಂಗೇಶ್ವರ ನಾಟಕ ಮಂಡಳಿಯ ಮೂಲಕ ಶರಣರ ವಿಚಾರಧಾರೆಯನ್ನ ಒಳಗೊಂಡ ನಾಟಕ ಪ್ರದರ್ಶನಗಳಿಗೆ ಪ್ರೋತ್ಸಾಹ ನೀಡಿ ನಾಡಿನ ಮೂಲೆ ಮೂಲೆಗಳಲ್ಲಿನ ಹಳ್ಳಿಗಳಲ್ಲಿನ ಸಾಮಾನ್ಯ ಜನರಿಗೆ ಶರಣರ ಸಂದೇಶ ಮುಟ್ಟಿಸುವ ಕಾಯಕದಲ್ಲಿ ನಿರತರಾಗಿರುವ ಅವರು ಸ್ವತಃ ಕಲೋಪಾಸಕರು ಹಾಗೂ ಸಾಹಿತ್ಯ ಉಪಾಸಕರು. ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಜಾತಿ ಧರ್ಮಗಳ ಅಂತರವನ್ನು ಲೆಕ್ಕಿಸದೆ ಎಲ್ಲರನ್ನ ಅಪ್ಪಿಕೊಂಡ ವಿಶ್ವ ಭಾತೃತ್ವ ಭಾವ ಅವರದು. ಶ್ರೀಗಳ ದಿನಚರಿ ಆಶ್ಚರ್ಯ ಉಂಟು ಮಾಡುವಂಥದ್ದು. ಬೆಳಗ್ಗೆ 4 ಗಂಟೆಗೆ ಅವರ ನಿತ್ಯದ ಚಟುವಟಿಕೆಗಳ ಆರಂಭ. ಪ್ರಾತಃ ವಿಧಿಯ ನಂತರ ಯೋಗ, ದೀರ್ಘ ಶಿವಪೂಜೆ, ಅಲ್ಪಪ್ರಸಾದ ಸೇವನೆಯ ನಂತರ ಮಠದ ಆಡಳಿತ ಕಚೇರಿಯಲ್ಲಿ ಅವರು ಪ್ರತ್ಯಕ್ಷ. ಬೆಳಗ್ಗಿನಿಂದಲೇ ಸಹಸ್ರಾರು ಭಕ್ತರಿಗೆ ದರ್ಶನ. ಮಠದ ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರ ಕಷ್ಟ ಕಾರ್ಪಣ್ಯ ಕೇಳುವ ಮಾತೃಭಾವ ಅವರ ವಿಶೇಷ ಗುಣ. ದಿವ್ಯ ಶಕ್ತಿ ಕರುಣಾಳುವೆ ಈ ನಾಡಿನ ಭಾಗ್ಯವು ಈ ನಾಡಿನ ಭಾಗ್ಯವು ಕರುನಾಡಿನ ಪುಣ್ಯವು ನಿನ್ನ ಕಾವಿಗೆ ಬೆಲೆ, ಪೀಠಕ್ಕೆ ಗೌರವ, ಕ್ಷೇತ್ರಕ್ಕೆ ವಿಶ್ವ ಮನ್ನಣೆ ತಂದುಕೊಟ್ಟವರು ಶಿವಕುಮಾರ ಮಹಾಸ್ವಾಮಿಗಳು. ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಅವರನ್ನ ಗೌರವಿಸಿದೆ. ಯಾವ ಪ್ರಶಸ್ತಿ ಮನ್ನಣೆಯನ್ನು ಬಯಸದೆ ಸದ್ಯದಲ್ಲೇ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಡೆದಾಡುವ ದೇವರು ಎಂಬ ಭಕ್ತರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಶ್ರೀಗಳು. ದೇಶ ಮತ್ತು ಸಮಾಜದ ಪ್ರಗತಿಯ ಬಗ್ಗೆ ಕಳಕಳಿಯಿರುವ ಸ್ವಾಮೀಜಿಯವರು ಮುಂದಿನ ಪೀಳಿಗೆಯ ಬೆಳವಣಿಗೆಗಾಗಿ ಪಣತೊಟ್ಟಿರುವರು. ಸಮಾಜದ ಎಷ್ಟೋ ಗಣ್ಯರ ಬಾಲ್ಯ ಜೀವನಗಳ ಪರಿವರ್ತನೆಗೆ ಕಾರಣರಾಗಿದ್ದಾರೆ. ತಮ್ಮ ಮಠದಲ್ಲಿ 10,000 ವಿದ್ಯಾರ್ಥಿಗಳಿಗೆ ಆಶ್ರಯವನ್ನಿತ್ತ ಬೆಳಕು ಅವರು. ಶಿವಕುಮಾರ ಸ್ವಾಮಿಗಳ ಆರೋಗ್ಯದ ಗುಟ್ಟಿನ ಬಗ್ಗೆ ವಿವರವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಕಲಿಯುಗದ ನಡೆದಾಡುವ ದೇವರು, ಈ ಶತಮಾನದ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ. ಮುಗಿಲೆತ್ತರದ ಕೀರ್ತಿ ಪತಾಕೆ ಹಾರಿಸಿರುವ ಶಿವಕುಮಾರ ಸ್ವಾಮೀಜಿಗಳಿಗೆ ಈಗ 110. ಆದರೆ ಸದಾ ಲವಲವಿಕೆಯಿಂದ ಇರುವ ಶ್ರೀಗಳ ಆರೋಗ್ಯದ ಗುಟ್ಟೇನು? ಅದೇ ಕುತೂಹಲಕಾರಿ. ಎಲ್ಲರನ್ನೂ ಬೆರಗುಗೊಳಿಸಿದೆ ಶ್ರೀಗಳ ಲವಲವಿಕೆ. ಆಹಾರದಲ್ಲಿನ ನಿಯಮಿತತೆ, ಕ್ರಿಯಾಶೀಲತೆಯೇ ಆರೋಗ್ಯದ ಗುಟ್ಟು. ಪ್ರತಿಯೊಬ್ಬರನ್ನು ಗೌರವಿಸುವ ಶ್ರೀಗಳ ಮನಸ್ಸು ಹಾಲಿನಷ್ಟೇ ಪರಿಶುದ್ಧ. ಸಿದ್ಧಗಂಗಾ ಮಠದ ಪ್ರತಿಯೊಂದು ಕಲ್ಲು ಕೂಡ ಕಾಯಕವೇ ಕೈಲಾಸ ಎಂದು ಸಾರುತ್ತವೆ. ಕಾಯಕವೇ ಕೈಲಾಸ, ಇದು ಇಲ್ಲಿನ ಏಕಮೇವ ವೇದವಾಕ್ಯ. ಶಿವಕುಮಾರ ಸ್ವಾಮೀಜಿಗಳು ಇದಕ್ಕೆ ಹೊರದಲ್ಲ. ತಮ್ಮ ಕಾಯಕದಿಂದಲೇ ಶಿವಕುಮಾರ ಸ್ವಾಮಿಗಳದ್ದು ದಣಿಪರಿಯದ ದಿನಚರಿ. ನಿಂತಲ್ಲಿ ನಿಲ್ಲದ ಕ್ರಿಯಾಶೀಲ ವ್ಯಕ್ತಿತ್ವ.
ಸ್ವಾಮೀಜಿಯವರ ದಿನಚರಿ ನೋಡಿ ಗಡಿಯಾರ ತನ್ನ ಕೆಲಸವನ್ನ ಮರೆಯುತ್ತೋದೇನೋ. ಘೋಷದ ದಿವ್ಯ ಲಹರಿಯು ಮಾನವ ತೊಳೆಯಲು ಮೆಲ್ಲಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧ ಗಂಗೆಯ ನೆಲವು ಜಲ. 1920 ಮಠದ ಉದ್ಧಾನ ಶಿವಯೋಗಿಗಳ ಶ್ರೀಗಳಿಂದ ಸನ್ಯಾಸತ್ವ ಸ್ವೀಕರಿಸಿದ ಶಿವಕುಮಾರ ಶ್ರೀಗಳು ಅಂದಿನಿಂದ ಮಠದ ಏಳಿಗೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. 1940 ನಂತರ ಮಠದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡ ಶ್ರೀಗಳು ಇಂದಿಗೂ ಶ್ರದ್ಧಾ ಭಕ್ತಿಯಿಂದ ಮಠದ ಕಾಯಕ ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ರಾಜ್ಯದೆಲ್ಲೆಡೆ ಹಬ್ಬಿರುವ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಶ್ರೀಗಳು ಇಂದಿಗೂ ಪ್ರತಿಯೊಂದು ಕೆಲಸವನ್ನ ಖುದ್ದು ನಿಂತು ಮಾಡುತ್ತಾರೆ. ಅವರ ಕಣ್ಣು ಕಿವಿ ಸಾಕಷ್ಟು ಸೂಕ್ಷ್ಮ. ಇಂದಿಗೂ ತಾಮ್ರದ ಹಾಳೆ ಮೇಲೆ ಮೂಡಿಸುವ ಅಕ್ಷರಗಳೇ ಇದಕ್ಕೆ ಸಾಕ್ಷಿ. ಇವರ ಆರೋಗ್ಯ ನೋಡಿದ ವೈದ್ಯರೇ ದಂಗಾಗಿದ್ದಾರೆ. ಶ್ರೀಗಳು ಏನ್ ಹೇಳ್ತಾರೆ ಅದನ್ನೇ ಮಾಡಿ ತೋರಿಸ್ತಾರೆ. ಇದೆಲ್ಲ ಸಾಧ್ಯವಾಗುತ್ತಿರುವುದು ಅವರ ಅಮೋಘ ಸಂಕಲ್ಪ ಶಕ್ತಿಯಿಂದ ಅನ್ನೋದು ಅವರ ಭಕ್ತರ ಉತ್ತರ. ಬೆಟ್ಟ ಬಂಡೆಯ ನಡುವೆ ಗಿಡ ಮರ ಹೂವನೆತ್ತಿರೆ ಪೂಜೆಗೆ ದೇಗುಲದ ಪೂಜಾರತಿಯ ಗಂಟೆಯ ಮೊಳಗು ಮುಟ್ಟಲು ಬಾನಿಗೆ ಧೂಪ ಗಂಧವು ಮಂದ ಮಂದ ನಿಲನ ಜೊತೆಯು. ಇನ್ನು ಶ್ರೀಗಳ ಆರೋಗ್ಯದ ಬಗ್ಗೆ ಭಕ್ತರು ಸೇರಿದಂತೆ ರಾಜ್ಯದ ಜನತೆಯಲ್ಲಿ ಸಾಕಷ್ಟು ಕುತೂಹಲಗಳಿವೆ. ಇದಕ್ಕೆ ಕಾರಣ ಅವರ ಶಿಸ್ತುಬದ್ಧ ಜೀವನ ಮತ್ತು ಮಾನಸಿಕ ಶಕ್ತಿ. ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗುವ ಶ್ರೀಗಳ ದಿನಚರಿ ಮುಕ್ತಾಯವಾಗುವುದು ರಾತ್ರಿ 9 ಗಂಟೆಗೆ. ಪ್ರತಿದಿನ 18 ಗಂಟೆಗಳ ಕಾಲ ಯುವಕರನ್ನೇ ನಾಚಿಸುವಂತೆ ಕಾರ್ಯಮಗ್ನವಾಗಿರುವ ಶ್ರೀಗಳ ಆರೋಗ್ಯ ಎಲ್ಲರಿಗೂ ಅಚ್ಚರಿಯುಂಟು ಮಾಡುವಷ್ಟು ಉತ್ತಮವಾಗಿದೆ. ಬೆಳಗ್ಗೆ 4 ಗಂಟೆಗೆ ನಿತ್ಯ ಕರ್ಮಗಳನ್ನ ಮುಗಿಸುವ ಶ್ರೀಗಳು ಬಳಿಕ 3 ಗಂಟೆಗಳ ಕಾಲ ಧ್ಯಾನ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗುತ್ತಾರೆ. ನಂತರ ಒಂದು ಲೋಟ ಬೇವಿನ ಕಷಾಯ ಜೊತೆಗೆ ಇಡ್ಲಿ ಹಾಗೂ ಸಿಹಿ ಚಟ್ನಿ, ಇದು ಶ್ರೀಗಳ ಬೆಳಗಿನ ಉಪಹಾರ. ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧ ಗಂಗೆಯ ನೆಲವು ಜಲವು ನಮಿಸಿ ನಿಲುವುದು ಸುಮ್ಮಗೆ. ಇದಾದ ಮೇಲೆ ಭಕ್ತರ ದರ್ಶನ, ಮಠದ ಕಾರ್ಯಗಳತ್ತ ಗಮನ ಹರಿಸುತ್ತಾರೆ. ಬಳಿಕ ಸ್ವಲ್ಪ ಅನ್ನ ಸಾಂಬಾರ್ ಮಜ್ಜಿಗೆ ಸೇರಿಸಿದ್ರೆ ಅವರ ಮಧ್ಯಾಹ್ನದ ಊಟ ಮುಕ್ತಾಯವಾದಂತೆ. ಮಾನಸಿಕ ಸ್ಥೈರ್ಯ ಉತ್ಕೃಷ್ಟವಾಗಿದ್ದು ಇಂದು ಕೂಡ ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಅವರ ಅಂಗಾಂಗಗಳು 35 ವರ್ಷದ ಯುವಕರಷ್ಟು ಬಲಾಢ್ಯವಾಗಿದೆ. ಬಿಪಿ ಶುಗರ್ ಇಂದು ಕೂಡ ಸ್ವಾಮೀಜಿಗಳ ಬಳಿ ಸುಳಿದಿಲ್ಲ. ಶ್ರೀಗಳು ಇಷ್ಟೊಂದು ಆರೋಗ್ಯವಾಗಿರಲು ಕಾರಣ ಆಹಾರದಲ್ಲಿನ ಅವರ ನಿಯಮಿತತೆ ಹಾಗೂ ಕ್ರಿಯಾಶೀಲ ದಿನಚರಿ. ಅವರದು ಮಗುವಿನಂತಹ ಮನಸ್ಸು. ಇಂದಿಗೂ ಕೂಡ ಶ್ರೀಗಳು ಚಿಕ್ಕ ಮಕ್ಕಳಾದಿಯಾಗಿ ಯಾರನ್ನೂ ಕೂಡ ಏಕವಚನದಲ್ಲಿ ಬೋಧಿಸಿ ಮಾತಾಡಿಸಿಲ್ವಂತೆ. ಪ್ರತಿಯೊಬ್ಬರನ್ನೂ ಗೌರವಪೂರ್ವಕವಾಗಿ ಮಾತನಾಡಿಸುವ ಶ್ರೀಗಳ ಮನಸ್ಸು ಹಾಲಿನಷ್ಟೇ ಪರಿಶುದ್ಧ.
ದೇವರ ಏಳಿಗೆ ಒಳ್ಳೆಯದನ್ನೇ ಬಯಸುವ ಶ್ರೀಗಳು ತಮ್ಮ ಬಳಿ ಬರುವ ಭಕ್ತರ ಸಮಸ್ಯೆಗಳನ್ನು ಇಂದಿಗೂ ಕೂಡ ಸಾಕಷ್ಟು ಗಮನವಿಟ್ಟು ಕೇಳಿ ಪರಿಹಾರ ಸೂಚಿಸುತ್ತಾರೆ. ಅಲ್ಲದೆ ಮಠದ ಯಾವುದೇ ಕೆಲಸವಿದ್ದು ಶ್ರೀಗಳ ಗಮನಕ್ಕೆ ಬರಲೇಬೇಕು. ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮಾನವ ತೊಳೆಯಲು ಮೆಲ್ಲಗೆ. ಶ್ರೀಗಳ ದೀರ್ಘಾಯುಷ್ಯಕ್ಕೆ ಮತ್ತೊಂದು ಕಾರಣ ಶಿವಕುಮಾರ ಸ್ವಾಮೀಜಿಗಳ ಜನ್ಮವಾಹಿನಿಯಂತೆ. ಶ್ರೀಗಳ ಹಿಂದಿನ ಪೂರ್ವಾಶ್ರಮದ ಕುಟುಂಬದ ಸದಸ್ಯರೆಲ್ಲ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕಿದ್ದಾರೆ. ಅವರ ವಂಶವಾಹಿನಿಗಳೇ ಶ್ರೀಗಳ ಶತಾಯುಷ್ಯಕ್ಕೆ ಕಾರಣ ಅಂತಾರೆ ವೈದ್ಯರು. ಸಿದ್ಧಗಂಗಾ ಮಠದೊಂದಿಗಿನ ಶಿವಕುಮಾರ ಶ್ರೀಗಳ ಬಾಂಧವ್ಯ ಎಷ್ಟು ಗಾಢವಾದದ್ದು ಅನ್ನೋದನ್ನ ನೋಡೋಣ ಮತ್ತೊಂದು ವಿರಾಮದ ನಂತರ. ಶಿವಕುಮಾರ ಸ್ವಾಮಿಗಳಲ್ಲಿನ ಶಿಸ್ತು ಅವರ ವಿದ್ಯಾರ್ಥಿ ದೆಸೆಯಿಂದಲೇ ಬಂದಂಥದ್ದು. ಆ ಶಿಸ್ತಿನ ಜೀವನವೇ ಅವರ ಆದರ್ಶ ಬದುಕಿಗೆ ಕಾರಣವಾದದ್ದು. ಬಾಲ್ಯದಿಂದಲೇ ಶಿಸ್ತಿನ ಬದುಕು ಶಿವಕುಮಾರರದ್ದು. ಶಿಕ್ಷಣದ ಬಳಿಕ ಮಠಕ್ಕಾಗಿಯೇ ಸಮಯ ಮೀಸಲಿಟ್ಟವರು. ಮಠ ಬಹುದೊಡ್ಡ ಎತ್ತರಕ್ಕೇರಲು ಕಾರಣ ಅವರ ದೂರದರ್ಶಿತ್ವ. ಮಾಗಡಿ ತಾಲೂಕಿನ ವೀರಾಪುರದ ಶ್ರೀಯುತ ಹೊನ್ನೇಗೌಡ ಮತ್ತು ತಾಯಿ ಗಂಗಮ್ಮನವರಿಗೆ 1908 ಏಪ್ರಿಲ್ 1 13ನೇ ಮಗುವಾಗಿ ಜನಿಸಿದವರು ಶಿವಕುಮಾರರು. ತಂದೆ ತಾಯಿಗಳಿಗೆ ಅಪಾರ ಪ್ರೀತಿ. ವೀರಾಪುರದಲ್ಲಿಯೇ ಇದ್ದ ಕೂಲಿಮಠದಲ್ಲಿ ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಶೈಕ್ಷಣಿಕ ಜೀವನ ಆರಂಭ. ಆನಂತರ ಪ್ರಾಥಮಿಕ ಶಾಲೆಗಾಗಿ ಪಕ್ಕದಲ್ಲಿಯೇ ಇರುವ ಪಾಲನಹಳ್ಳಿಯ ಶಾಲೆಗೆ ದಾಖಲಾದರು. ತಮ್ಮ ಶಾಲಾ ಪ್ರಾಥಮಿಕ ಶಾಲಾ ದಿನಗಳಲ್ಲಿಯೇ ತಾಯಿಯನ್ನ ಕಳೆದುಕೊಂಡ ಅವರು ಆನಂತರ ಬೆಳೆದಿದ್ದು ಅಕ್ಕನ ಆಸರೆಯಲ್ಲಿ. ತುಮಕೂರು ಬಳಿ ಇರುವ ನಾಗವನ್ನಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿದ ಶಿವಣ್ಣ 1922 ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು 1926 ಮೆಟ್ರಿಕ್ಯುಲೇಷನ್ ಪಾಸ್ ಆದರು. ಇಪ್ಪತ್ತೇಳರಲ್ಲಿ ಆಗಿನ ಸಿದ್ಧಗಂಗಾ ಮಠಾಧಿಪತಿಗಳಾದ ಉತ್ಥಾನ ಶಿವಯೋಗಿಗಳ ಜೊತೆ ಒಡನಾಟ. ಅದೇ ವರ್ಷ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿದರು. ಬೆಂಗಳೂರಿನಲ್ಲಿ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಶ್ರೀ ಗುಡ್ಡಿ ತೋಟದಪ್ಪ ಧರ್ಮ ಕ್ಷೇತ್ರದಲ್ಲಿ ಉಳಿದುಕೊಂಡು ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ವಿದ್ಯಾಭ್ಯಾಸದೊಂದಿಗೆ ಸಿದ್ಧಗಂಗಾ ಮಠದ ಒಡನಾಟವಂತೂ ಮುಂದುವರೆದೇ ಇತ್ತು. ಹಿರಿಯ ಗುರುಗಳಾದ ಶ್ರೀ ಉತ್ಥಾನ ಸ್ವಾಮೀಜಿಗಳ ಹಾಗೂ ಆಗ ಕಿರಿಯ ಶ್ರೀಗಳಿಂದ ಮರುಳಾರಾಧ್ಯರ ಸಹವಾಸ. ಎಲ್ಲ ಸಮಯಗಳಲ್ಲೂ ಮಠದ ಹಿತವನ್ನ ಬಯಸುತ್ತಾ ಮಠಕ್ಕೆ ಬಂದು ಹೋಗಿ ಮಾಡುತ್ತಿದ್ರು. ಉತ್ತಮವಾಗಿ ನಡೆಯುತ್ತಿದ್ದ ಸಿದ್ಧಗಂಗಾ ಮಠಕ್ಕೆ 1930 ಬರ ಸಿಡಿಲು ಬಡಿದಂತಹ ಒಂದು ಘಟನೆ ನಡೆಯುತ್ತೆ. ಅದೇನೆಂದ್ರೆ ಉತ್ಥಾನ ಶಿವಯೋಗಿಗಳ ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾಗುತ್ತಾರೆ. ಆಗ ಅವರ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಆಗಮಿಸಿದ್ದ ಶಿವಕುಮಾರರ ಕಡೆ ಉತ್ಥಾನ ಸ್ವಾಮೀಜಿಗಳ ದೃಷ್ಟಿ ಹರಿಯುತ್ತೆ.
ಸೇವೆಗೆ ಮುಡಿಪಿವರು ವಿಶ್ವ ಪ್ರೇಮಿಯವರು ಅಷ್ಟರಲ್ಲಾಗಲೇ ಅವರ ಹಿಂದಿಯ ಅರಿವಿದ್ದ ಉತ್ಥಾನ ಶ್ರೀಗಳು ಯಾರ ಹೇಳಿಕೆಗೂ ಕಾಯದೆ ಎಲ್ಲರ ಸಮ್ಮುಖದಲ್ಲಿ ಶಿವಕುಮಾರ್ತೇ ಈ ಮಠದ ಉತ್ತರಾಧಿಕಾರಿ ಎಂದು ಘೋಷಿಸುತ್ತಾರೆ. ಎಲ್ಲರಂತೆ ಸಾಮಾನ್ಯರಾಗಿ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಬಂದಿದ್ದ ಶಿವಕುಮಾರರು ಹೋಗುವಾಗ ಕಾವಿ ರುದ್ರಾಕ್ಷಿಗಳನ್ನ ಧರಿಸಿದ ಸನ್ಯಾಸಿಯಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಾಗಿ ಹಿಂದಿರುತ್ತಾರೆ. ಸನ್ಯಾಸತ್ವ ಸ್ವೀಕಾರದ ಅನಂತರವೂ ವಿದ್ಯಾಭ್ಯಾಸ ಮುಂದುವರೆಸಿದ ಶಿವಣ್ಣನವರು ಮತ್ತೆ ಬೆಂಗಳೂರಿಗೆ ಬಂದು ಸನ್ಯಾಸತ್ವದ ರೀತಿ ರಿವಾಜುಗಳನ್ನು ಸಂಪ್ರದಾಯಬದ್ಧವಾಗಿ ಪಾಲಿಸುತ್ತಾ ಹಾಗೂ ಶಿಸ್ತುಬದ್ಧ ವಿದ್ಯಾರ್ಥಿಯಾಗಿ ತಮ್ಮ ಒಡನಾಡಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ವಿದ್ಯಾಭ್ಯಾಸ ಮುಗಿದು ಸ್ವಾಮೀಜಿಯವರು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಸಿದ್ಧಗಂಗಾ ಮಠಕ್ಕೆ ಹಿಂತಿರುಗಿ ಅಂದಿನಿಂದ ತಮ್ಮ ಪೂರ್ಣ ಸಮಯವನ್ನ ಮಠದ ಏಳಿಗೆಗಾಗಿ ಮೀಸಲಿಟ್ಟಿದ್ದಾರೆ. ಉತ್ಥಾನ ಶಿವಯೋಗಿಗಳು ಶಿವೈಕ್ಯರಾದಾಗ ಮಠದ ಸಕಲ ಆಡಳಿತವು ಮಠದ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಗಳ ಯೋಗಕ್ಷೇಮದ ಜವಾಬ್ದಾರಿಯು ಶ್ರೀಗಳವರಿಗೆ ಹಸ್ತಾಂತರವಾಗುತ್ತೆ. ಶಿವಕುಮಾರ ಶ್ರೀಗಳು ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಮಠದ ಆದಾಯ ತುಂಬಾ ಕಡಿಮೆ ಇತ್ತು. ಮಠಕ್ಕೆಂದು ಮೀಸಲಾಗಿದ್ದ ಜಮೀನಿನಲ್ಲಿ ಬೆಳೆದು ವಿದ್ಯಾರ್ಥಿಗಳ ಸನ್ಯಾಸ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವುದು ಕಷ್ಟದಾಯಕವಾಗಿತ್ತು. ಇದನ್ನೆಲ್ಲ ಧೈರ್ಯವಾಗಿ ಮೆಟ್ಟಿ ನಿಂತ ಶ್ರೀಗಳು ಭಕ್ತರ ವರೆಗೆ ನಡೆದುಕೊಂಡೇ ಹೋಗಿ ಅಲ್ಲಿಂದ ದವಸ ಧಾನ್ಯಗಳನ್ನ ತಂದಿದ್ದು ಉಂಟು. ಉದ್ಧಾನ ಸ್ವಾಮಿಗಳ ಆಶಯದಂತೆ ಯಾವುದೇ ತೊಡಕುಗಳಾಗದಂತೆ ಮಠದ ಶಿಕ್ಷಣ ಸಂಸ್ಥೆಗಳನ್ನು ವಿದ್ಯಾರ್ಥಿ ನಿಲಯಗಳನ್ನು ಪ್ರಸಾದ ನಿಲಯಗಳನ್ನು ಸಮರ್ಥವಾಗಿ ಮುನ್ನಡೆಸುತ್ತಾರೆ ಶಿವಕುಮಾರ ಸ್ವಾಮಿಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಮಠದ ಕಾರ್ಯವಂತೂ ರಾಷ್ಟ್ರಮಟ್ಟದಲ್ಲೂ ಬಹಳ ಶ್ಲಾಘನೆಗೆ ಒಳಗಾಗಿ ಸಿದ್ಧಗಂಗೆಯ ಕೀರ್ತಿ ಎಲ್ಲೆಡೆ ಹರಡಲು ಪ್ರಾರಂಭವಾಯಿತು. ಈಗ ಎಲ್ಲೆಲ್ಲೂ ಸಿದ್ಧಗಂಗೆಯ ಹಿರಿಮೆಯದ್ದೇ ಮಾತು. ರವಿಕುಮಾರ್, ಜೆಎಸ್, ಜನಶ್ರೀ ನ್ಯೂಸ್, ತುಮಕೂರು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಾತ್ಯಾತೀತ ಧರ್ಮಾತೀತ ಶಿಕ್ಷಣ ಸೇವೆ ಇಡೀ ದೇಶದಲ್ಲೇ ದೊಡ್ಡ ಮನ್ನಣೆಗೆ ಪಾತ್ರವಾಗಿದೆ. ಹತ್ತು ಹಲವು ಗೌರವಗಳು ಅವರನ್ನ ಹುಡುಕಿಕೊಂಡು ಬಂದು ತಮ್ಮ ಗೌರವವನ್ನ ಹೆಚ್ಚಿಸಿಕೊಂಡಿವೆ. ಶ್ರೀಗಳು ನಂಬಿದ ತತ್ವಾದರ್ಶಗಳು ಎಂದಿಗೂ ಆದರ್ಶಪ್ರಾಯವಾಗಿವೆ.